ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದರೆ ಅನ್ಕೊಳ್ತಾ ಇವತ್ತಿನ ಒಂದು ಮಾರ್ನಿಂಗ್ ವ್ಲಾಗನ್ನು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನರಕ ಚತುರ್ದಶಿ ಇರುತ್ತೆ, ಹಾಗೆ ಇವತ್ತು ಲಕ್ಷ್ಮೀ ಪೂಜೆನೂ ಕೂಡ ನಾವು ಇವತ್ತೇ ಮಾಡ್ತೀವಿ. ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾಗಿದ್ದು, ಹಾಗಾಗಿ ಇವತ್ತು ಲಕ್ಷ್ಮೀ ಪೂಜೆನ ನಾವು ಮಾಡ್ತಾ ಇದ್ದೀವಿ. ಇವಾಗ ನಾನು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ, ಇನ್ನೊಂದು ಸಾರಿ ಗ್ಯಾಸ್ ಕಟ್ಟೆ ಮತ್ತು ಒಲೆ ಅದನ್ನೆಲ್ಲ ನಾನು ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಒಲೆ ಮೇಲೆ ಬೇಳೆ ಬೇಸೋಕಿಟ್ಬಿಟ್ಟು ಒಂದು ಸೈಡಲ್ಲಿ ಪೂಜೆನೂ ಕೂಡ ಮಾಡಿಕೊಂಡೆ. ಬೇಳೆ ಚೆನ್ನಾಗಿ ಬೆಂದಿತ್ತು. ಇವಾಗ ನಾನು ಬೆಲ್ಲನ ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಒಬ್ಬಟ್ಟು ಸಾಂಬಾರ್ಗೆ ಮಸಾಲೆನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಸಾಂಬಾರ್ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ನನಗಂತೂ ಒಬ್ಬಟ್ಟು ಸಾಂಬಾರ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ಎಲ್ಲರಿಗೂ ಕೂಡ ಒಬ್ಬಟ್ಟು ಸಾಂಬಾರ್ ತುಂಬಾ ಇಷ್ಟ ಆಗುತ್ತೆ. ಬೆಲ್ಲನ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು, ಪಾಕ ಬರಬೇಕು ಅಂತ ಏನಿಲ್ಲ. ನಾನು ಇವಾಗ ಕರಗಿಸ್ಕೊಂಡು ಅದನ್ನು ನಾನು ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕಲ್ಲು ಕಸ ಅದೆಲ್ಲ ಇರುತ್ತಲ್ವ, ಸೊ ಹಂಗಾಗಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದನ್ನು ಇನ್ನೊಂದು ಸೈಡಲ್ಲಿ ನಾನು ಸಣ್ಣ ಉರಿಯಲ್ಲಿ ಬೆಲ್ಲ ಮತ್ತು ಬೇಳೆ ಚೆನ್ನಾಗಿ ಸೆಟ್ ಆಗೋ ರೀತಿ ಬಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಪಲ್ಯ ಬಂದುಬಿಟ್ಟು ಮುಳುಗಾಯಿ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಮುಳುಗಾಯಿ ಜೊತೆ ಕಡಲೆಕಾಳು ಆಗಿರ್ಬೋದು, ಬಟಾಣೆ ಆಗಿರ್ಬೋದು, ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಬ್ಬಟ್ಟಿಗೆ ಮುಳುಗಾಯಿ ಪಲ್ಯ ಮತ್ತು ಕೊತ್ತಂಬರಿ ಇದ್ದರೆ ಒಂದು ತುತ್ತು ಎಕ್ಸ್ಟ್ರಾ ಒಬ್ಬಟ್ಟನ್ನು ತಿನ್ಬೋದು ಅಲ್ವಾ ಸ್ನೇಹಿತರೆ. ಸೊ ಹಂಗಾಗಿ ನಾನು ಪಲ್ಯ ಮಾಡಿಕೊಂಡೆ, ಹಾಗೆ ಒಬ್ಬಟ್ಟು ಕೂಡ ರೆಡಿ ಮಾಡಿಕೊಂಡೆ. ಫೈನಲಿ ಎಲ್ಲ ಅಡುಗೆ ಆದಮೇಲೆ ಲಾಸ್ಟಲ್ಲಿ ನಾನು ಒಬ್ಬಟ್ಟು ರೆಡಿ ಮಾಡ್ಕೊಳ್ತೀನಿ. ಸುಮಾರು ಟೈಮ್ ನಾನು ಒಬ್ಬಟ್ಟು ರೆಸಿಪಿನ ಶೇರ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಯಾವುದೇ ಒಬ್ಬಟ್ಟನ್ನು ಮಾಡೋದನ್ನು ನಾನು ಶೇರ್ ಮಾಡ್ಕೊಳ್ಲಿಲ್ಲ. ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ ಟೈಮ್ ಆಲ್ರೆಡಿ ಬಂದುಬಿಟ್ಟು 3-3.5 ಆಗ್ತಾ ಬಂತು. ನೆಕ್ಸ್ಟು ನಾವು ದೇವ್ರದ್ದು ಒಂದು ಮಂಟಪ ಆಗಿರ್ಬೋದು, ಹಾಗೆ ದೇವರಿಗೆ ಏನೆಲ್ಲ ತಯಾರಿ ಬೇಕೋ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳು ಮಲ್ಕೊಂಡಿದ್ದಾರೆ, ನಮ್ಮನೆಯವರು ಮಂಟಪನ ರೆಡಿ ಮಾಡ್ತಾಯಿದ್ರು. ನಮ್ಮದು ಮಂಟಪ ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬ ಗ್ರ್ಯಾಂಡಾಗಿ ಏನು ಇರೋದಿಲ್ಲ. ನಾನು ಬಂದುಬಿಟ್ಟು ದೇವರಿಗೆ ಗೆಜ್ಜೆ ವಸ್ತ್ರ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮೂರಲ್ಲಿ ನಾವು ಕೊಕ್ಕಬತ್ತಿ ಕೊಡಬತ್ತಿ ಅಂತ ಕರಿತೀವಿ. ಸೊ ನಿಮ್ಮ ಸೈಡಲ್ಲಿ ಇದಕ್ಕೆ ಏನಂತ ಕರೀತೀರಾ ಅಂತ ಹೇಳಿ, ದಾವಣಗೆರೆಯಲ್ಲಿ ಇದನ್ನು ಗೆಜ್ಜೆ ವಸ್ತ್ರ ಅಂತ ಕರೀತಾರೆ. ಸೊ ನನ್ನ ಪಾಡಿಗೆ ನಾನು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ನಮ್ಮ ಮನೆಯವರು ಹತ್ತಿರದಿಂದ ಜೂಮ್ ಮಾಡಿಬಿಟ್ಟೆಲ್ಲ ವಿಡಿಯೋ ಮಾಡ್ತಾಯಿದ್ರು, ಹಂಗಾಗಿ ಸ್ವಲ್ಪ ನನಗೆ ತಮಾಷೆ ಬಂತು. ನಮ್ಮ ಮನೆಯವ್ರು ಮನೇಲಿದ್ರು, ನನಗೆ ಟೈಮ್ ಹೋಗೋದೇನೇ ಗೊತ್ತಾಗಲ್ಲ, ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ, ತುಂಬ ತಮಾಷೆ ಮಾಡ್ತಾ ಇರ್ತಾರೆ, ಹಂಗಿಸ್ತಾ ಇರ್ತಾರೆ. ಸೊ ಆ ಥರದ್ದೆಲ್ಲ ಕಾಲು ಎಳೆಯೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಫೈನಲಿ ನಮ್ಮ ಮನೆಯವರು ಮಂಟಪ ರೆಡಿ ಮಾಡ್ತಾಯಿದ್ದಾರೆ. ನಾನು ಗೆಜ್ಜೆ ವಸ್ತ್ರ ಅದೆಲ್ಲ ಮಾಡಿಕೊಂಡು ಹಾಗೆ ಕಂಕಣ ಅದನ್ನೆಲ್ಲ ಕಟ್ಕೊಂಡೆ. ನೆಕ್ಸ್ಟು ದೇವಿದು ಮುಖದ ಅಲಂಕಾರನೂ ಕೂಡ ಮಾಡಿಕೊಂಡೆ. ಈಗಲೂ ಕೂಡ ನಾನು ನಮ್ಮ ಮನೆಯವರಿಗೆ ಹಂಗಿಸ್ತಾನೆ ಇದ್ದೀನಿ, ಏನೇನೋ ಹೇಳ್ಬಿಟ್ಟು ನನ್ನ ತಲೆ ತಿಂತಿರ್ತಾರೆ. ಸೊ ಹಂಗಾಗಿ ಹಾಗೆ ದೇವಿ ಅಲಂಕಾರ ನೀವು ಮಾಡಿದಾಗ ಆ ದೇವಿ ಮುಖಕ್ಕೆ ಒಂದು ದೃಷ್ಟಿ ಬಿಟ್ಟಿಡೋದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೆ ಮನುಷ್ಯರಿಗೆ ಹೇಗೆ ಸಹಜವಾಗಿ ದೃಷ್ಟಿಯಾಗುತ್ತೋ ದೇವಿಗೂ ಕೂಡ ಹಾಗೆ ದೃಷ್ಟಿಯಾಗುತ್ತೆ. ಅದ್ಯಾವುದು ದೃಷ್ಟಿ ಆಗಬಾರ್ದು ಅಂದರೆ ನಾವು ಒಂದು ದೃಷ್ಟಿ ಬಟ್ಟನ ಇಟ್ಕೊಳ್ಬೇಕು. ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಒಂದು ನಿವಾಳಿನೂ ಕೂಡ ನಾವು ಮಾಡಿ ಚೆಲ್ಲಬೇಕು. ಈ ರೀತಿ ಮಾಡೋದ್ರಿಂದ ದೇವಿಗೆ ಯಾವುದೇ ರೀತಿಯ ದೃಷ್ಟಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮಕ್ಕ, ನಮ್ಮಜ್ಜಿ, ನಮ್ಮಮ್ಮಂದರು ಎಲ್ಲರೂ. ಸೊ ನಾನು ಅದೇ ರೀತಿಯೇ ಫಾಲೋ ಮಾಡ್ಕೊಂಡು ಬರ್ತೀನಿ. ಹಾಗೆ ಸ್ನೇಹಿತರೆ, ಸುಮಾರು ಸಾರಿ ನಾನು ದೇವಿಯ ಕಳಶನ ಹೇಗೆ ಕೂರಿಸೋದು, ಹೇಗೆ ವಿಸರ್ಜನೆ ಮಾಡೋದು, ಹಾಗೆ ಹೇಗೆ ದೇವಿಗೆ ಅಲಂಕಾರ ಮಾಡೋದು, ಸೀರೆ ಉಡಿಸೋದು, ಪ್ರತಿಯೊಂದನ್ನು ನಾನು ಸುಮಾರು ಟೈಮ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾನು ಯಾವುದೇ ಒಂದು ದೇವಿಯ ಅಲಂಕಾರದ್ದಾಗಿರ್ಬೋದು, ಕಳಸ ಕೂರಿಸೋದಾಗಿರ್ಬೋದು, ಅದನ್ನು ಯಾವುದನ್ನು ನಾನು ಶೇರ್ ಮಾಡ್ಕೊಳ್ಲಿಲ್ಲ. ಸೊ ಅದರಲ್ಲೂ ನನಗೆ ಟೈಮಿಂಗು ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಯಾಕೆ ಅಂತಂದರೆ ಇವತ್ತು ದೇವಿಗೆ ಒಳ್ಳೆ ಟೈಮಿಂಗ್ಸ್ ಅಂದರೆ, ದೇವಿ ಪೂಜೆಗೆ ಒಳ್ಳೆ ಟೈಮಿಂಗ್ಸ್ ಅಂದರೆ ಸಂಜೆ 6 ಗಂಟೆಯಿಂದ 7:25 ಒಳಗಡೆ ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಟೈಮ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ವಿಡಿಯೋಗೆ ಮೊಬೈಲ್ನ ಅಲ್ಲಿ ಇಲ್ಲಿ ಹಿಡ್ಕೊಂಡು ಓಡಾಡೋಕೆ ಸ್ಟಾರ್ಟ್ ಮಾಡಿದೆ. ಅಂತಂದರೆ ಬೇಗ ಬೇಗ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾರಿ ವೇರ್ ಮಾಡ್ಕೊಂಡು ಬಂದು ದೇವಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಅಂತಂದರೆ ಅಲಂಕಾರ ಎಲ್ಲ ಆಗಿರುತ್ತೆ, ಆದ್ರೂ ಕೂಡ ನೀರನ್ನು ಬ್ರಟಗ್ನೆ ಮಾಡಿಕೊಂಡು ವಿಭೂತಿ ಕುಂಕುಮ ಅದೆಲ್ಲ ಧರಿಸ್ಕೊಂಡು ಹಾಗೆ ಗಣೇಶನ ನಾವು ಮೊದಲಿಗೆ ಪೂಜೆ ಮಾಡಬೇಕು. ಸೊ ಗಣೇಶಂದು ನಾನು ಅರಿಶಿನದ ಗಣೇಶನ ಕೂರಿಸಿರ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಬೆಳ್ಳಿ ಗಣೇಶ ಇದ್ದರೆ ನೀವು ಬೆಳ್ಳಿ ಗಣೇಶನ ಕೂರಿಸ್ಬೋದು, ಅಥವಾ ಯಾವುದಾದ್ರೂ ಗಣೇಶನ ಫೋಟೋ ಇದ್ದರೆ ಅದನ್ನು ಕೂಡ ಕೂರಿಸ್ಬೋದು. ನಾನು ನಿನ್ನೆ ಹೊಸದಾಗಿ ಫೋಟೋ ತೊಗೊಂಡು ಬಂದಿದ್ದೆನಲ್ವ, ಸೊ ಅದರಲ್ಲೂ ಗಣೇಶ ಇದೆ.
ಆದರೂ ಕೂಡ ನನಗೆ ಯಾವಾಗಲೂ ಅರಶಿನದ ಒಂದು ಗಣೇಶನ ಮಾಡಿ ಅಭ್ಯಾಸ. ಸೊ ಹಂಗಾಗಿ ಅರಶಿನದ ಗಣೇಶನ ಮಾಡಿ ಇಟ್ಟಿದ್ದೀನಿ. ಹಾಗೆ ದೀಪಾವಳಿ ಹಬ್ಬ ಅಂದರೆ ಸುಮ್ಮನೆನೇನ್ರಿ, ಪಟಾಕಿ ಹೊಡಿಲಿಲ್ಲ ಅಥವಾ ಈ ರೀತಿ ಸುರುಸುರುಬತ್ತಿ ಅನ್ನಿಸ್ಲಿಲ್ಲ ಅಂದರೆ ಅದಕ್ಕೆ ಹಬ್ಬ ಅಂತಲೇ ಕರೆಯೋದಿಲ್ಲ. ಸೊ ನಮ್ಮನೆಯವರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಂದರೆ ಹೋದ ವರ್ಷದಷ್ಟು ಪಟಾಕಿಗಳನ್ನ ತಂದಿಲ್ಲ, ಸ್ವಲ್ಪ ಪಟಾಕಿಗಳನ್ನ ತೊಗೊಂಡು ಬಂದಿದ್ರು. ಅದು ನನ್ನ ಮಗನಿಗೂ ಕೂಡ ಗೊತ್ತಿರಲಿಲ್ಲ, ಹಾಗೇ ಎತ್ತಿಟ್ಟಿದ್ವಿ. ಸೊ ಇವಾಗ ಒಳಗಡೆ ಸುರುಸುರು ಕಡ್ಡಿ ಅನ್ನಿಸ್ತಾ ಇದ್ದೀವಿ. ಸೊ ಹೊರಗಡೆ ಹೋಗ್ಬಿಟ್ಟು ಪಟಾಕಿ ಹೊಡಿತಾರೆ. ಸೊ ಪಟಾಕಿ ಹೊಡೆಯೋದು ಅಂದರೆ ಎಲ್ಲಿಲ್ಲದ ಖುಷಿ. ನಾವು ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ಪಟಾಕಿನ ಹೊಡಿತಾ ಇದ್ವಿ. ಇವಾಗ ಪಟಾಕಿ ಹೊಡಿತಿಲ್ಲ, ಜಸ್ಟ್ ಒಂದು ಸುರ್ತುರ್ ಬತ್ತಿನ ದೇವ್ರ ಮುಂದೆ ಅನಿಸಿ ಕೈ ಬಿಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಮನೆಯ ದೇವಿಯ ಅಲಂಕಾರ ಹೀಗಿದೆ. ಹಾಗೆ ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ನೈವೇದ್ಯ ಅಂದರೆ ತುಂಬಾ ಪ್ರಿಯವಾಗಿದ್ದು, ಸೊ ಹಂಗಾಗಿ ನಾನು ಪುಳಿಯೋಗರೆನ ನೈವೇದ್ಯ ಮಾಡಿದ್ದೀನಿ. ಹಾಗೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಅಂದ್ರೂ ಕೂಡ ಅಷ್ಟೇ ತುಂಬಾ ಇಷ್ಟ. ಹಾಗಾಗಿ ಎರಡು ತುಪ್ಪದ ದೀಪಗಳನ್ನು ನಾನು ಹಚ್ಕೊಂಡಿದ್ದೀನಿ. ಅಟ್ಲೀಸ್ಟು ಎರಡು ಕಡಲೆ ಬತ್ತೆಗಳನ್ನಾದರೂ ತುಪ್ಪದಲ್ಲೇ ಅದ್ದುಬಿಟ್ಟು ತುಪ್ಪದ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಅದು ತುಂಬಾ ಪ್ರಿಯವಾಗಿದ್ದು. ಹಾಗೆ ಸ್ನೇಹಿತರೆ, ತುಂಬ ಹತ್ತಿರದಿಂದನೂ ಕೂಡ ನಾನು ದೇವಿಯ ಒಂದು ಅಲಂಕಾರ ನಿಮ್ಮ ಜೊತೆ ಒಂದು ಸಾರಿ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಕಳಸ ಕೂರಿಸುವಾಗ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ವಲ್ಲ, ಸೊ ಹಂಗಾಗಿ ತುಂಬ ಹತ್ತಿರದಿಂದ ಒಂದು ವಿಡಿಯೋನ ನಾನು ಶೂಟ್ ಮಾಡಿದ್ದೀನಿ. ಸೊ ಮಾಮೂಲಾಗಿ ಲಕ್ಷ್ಮೀ ಪೂಜೆ ಅಂತಂದರೆ ಮನೆಯಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಇಟ್ಬಿಟ್ಟು ಪೂಜೆ ಮಾಡಿ, ನಾವು ಯಾವಾಗಲೂ ಕಾಯಿನ್ಸ್ಗಳನ್ನ ನಾವು ಒಂದು ಕವರಲ್ಲಿ ಹಾಕ್ಬಿಟ್ಟು ಹಾಗೆ ಇಟ್ಟಿರ್ತೀವಿ ಪ್ರತಿ ವರ್ಷ ಲಕ್ಷ್ಮೀ ಪೂಜೆಗೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಲಕ್ಷ್ಮೀ ಪೂಜೆ ಮಾಡಿರ್ತೀವಿ ಅಥವಾ ಯಾವುದೇ ಒಂದು ದೇವಿಯ ಪೂಜೆ ಅಥವಾ ದೇವ್ರ ಪೂಜೆ ಮಾಡಿರ್ತೀವಿ ಅಂದರೆ ಒಂದು 5 ಜನರಿಗಾದ್ರೂ ಉಡಿ ಕೊಡೋದು ಪದ್ಧತಿಗೆ ಇರುತ್ತೆ. ಅದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಉಡಿ ಕೊಡೋದಾಗಿರ್ಬೋದು, ಉಡಿ ತುಂಬಿಸ್ಕೊಳ್ಳೋದಾಗಿರ್ಬೋದು ತುಂಬಾ ಶ್ರೇಷ್ಠವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಉಡಿ ಕೊಡೋದಾಗಿರ್ಬೋದು, ಒಂದು ಉಡಿ ತೊಗೊಳ್ಳೋದಾಗಿರ್ಬೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ. ಅದೇ ನಾವು ತುಂಬ್ತೀವಿ ಅನ್ನೋದು ತುಂಬಾ ಸಿಂಪಲ್ ಆಗಿರುತ್ತೆ, ಅಥವಾ ನಾವು ತುಂಬಿಸ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಸಿಂಪಲ್ ಆಗಿರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನ ಮೀರಿ ನಾವು ಯಾರಿಗೂ ಉಡಿ ತುಂಬಲೂಬಾರ್ದು, ಯಾವುದೇ ರೀತಿಯ ಉಡಿನ ತುಂಬಿಸ್ಕೊಳ್ಳಬಾರ್ದು ನಾವು. ಸೊ ಇವಾಗ ನಾನು ಪಕ್ಕದಲ್ಲಿರ್ತಕ್ಕಂಥ ಒಂದೆರಡು ಮನೆಗಳನ್ನ ಕರೆದಿದ್ದೆ. ಸೊ ಅವ್ರ ಮನೆಯಲ್ಲೂ ಕೂಡ ಲಕ್ಷ್ಮಿ ಕೂರಿಸಿರೋದ್ರಿಂದ ನಾನು ಹೋಗ್ಬಿಟ್ಟು ಉಡಿ ತುಂಬಿಸ್ಕೊಂಡು ಬಂದೆ. ಹಾಗೆ ನಾನು ಹಿಂದೆ ಬಂದು ಅವರು ಕೂಡ ಉಡಿ ತುಂಬಿಸ್ಕೊಂಡು ಹೋದರು. ಇವಾಗ ನೆಕ್ಸ್ಟು ನಾನು ನಮ್ಮ ಮನೆ ಹಿಂದ್ಗಡೆ ಇರ್ತಕ್ಕಂಥವ್ರನ್ನೂ ಕೂಡ ಕರೆದ್ಬಿಟ್ಟು ಉಡಿ ತುಂಬಬೇಕು. ಹಾಗೆ ಮಕ್ಕಳು ಬಂದುಬಿಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೀವು ಹಬ್ಬನ ಹೇಗಾದರೂ ಸೆಲೆಬ್ರೇಷನ್ ಮಾಡಿ, ಪಟಾಕಿಗಳನ್ನು ಹೊಡೆಯುವಾಗ ತುಂಬ ಅಂದರೆ ತುಂಬಾ ಕೇರ್ಫುಲ್ ಆಗಿರಿ. ಅದರಲ್ಲೂ ಮಕ್ಕಳಿದ್ದಾರೆ ಅಂತಂದರೆ ಆದಷ್ಟು ಅವರನ್ನು ಕೇರ್ ಮಾಡಿಕೊಂಡು ನೀವು ಪಟಾಕಿಗಳನ್ನ ಹೊಡೀರಿ. ಹಾಗೆ ದೀಪಾವಳಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಹಿಂದ್ಗಡೆ ಇರ್ತಕ್ಕಂಥ ಮನೆಗಳಿಗೆ ಉಡಿ ತುಂಬಿಸ್ಕೊಳ್ಳೋದಕ್ಕೆ ಕರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಇವರು ಪಟಾಕಿನ ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಲಕ್ಷ್ಮೀ ಪೂಜೆ ಅಂತೂ ನನ್ನ ಮನಸ್ಸಿಗೆ ಒಪ್ಪೋ ರೀತಿ ತುಂಬಾ ಅಂದರೆ ತುಂಬಾ ಸಿಂಪಲ್ ಅಂತ ನಿಮ್ಗನ್ಸಿರ್ಬೋದು, ಬಟ್ ನನ್ನ ವಿಷಯದಲ್ಲಿ ಅದು ತುಂಬಾ ಗ್ರ್ಯಾಂಡಾಗಿ ನನಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾಳೋ ಸೊ ಅಷ್ಟರ ಮಟ್ಟಿಗೆ ನಾನು ಈ ಒಂದು ಪೂಜೆನ ಮಾಡಿದೆ. ಆದರೆ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು, ತುಂಬಾ ನೋವಾಯಿತು. ಯಾಕೆ ಅಂತ ಅಂದರೆ ಫೈನಲಿ ಪೂಜೆ ಎಲ್ಲ ಮುಗಿದು ಒಂದು 5 ಜನರಿಗೆ ಉಡಿ ಎಲ್ಲ ತುಂಬಿದೆ. ನೆಕ್ಸ್ಟು ಮಕ್ಕಳಿಗೆ ಊಟಕ್ಕೆ ಬಡಿಸಿದ್ದೆ, ನಮ್ಮ ಮನೆಯವ್ರಿಗೂ ಕೂಡ ಊಟಕ್ಕೆ ಬಡಿಸಿದ್ದೆ, ಇನ್ನೇನು ನಾನು ಊಟಕ್ಕೆ ನೀಡ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ. ಸೊ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಗೊತ್ತಿರುತ್ತಲ್ವ, ಸೊ ಮಂತ್ಲಿ ಪೀರಿಯಡು, ಸೊ ಮಂತ್ಲಿ ಪೀರಿಯಡ್ ಬಂತು. ಸೊ ಹಂಗಾಗಿ ನಾನಿವತ್ತು ಒಂದು ರೂಮಲ್ಲೇ ಲಾಕ್ ಆಗಿಬಿಟ್ಟಿದ್ದೀನಿ. ನನಗೆ ರೂಮಲ್ಲಿ ಲಾಕ್ ಆಗಿರೋದು ನನಗೆ ಬೇಜಾರಾಗಲಿಲ್ಲ, ಬಟ್ ಸಂಪೂರ್ಣವಾಗಿ ದೇವಿಯ ಒಂದು ಕಣ್ಣು ತುಂಬ್ಕೊಳ್ಳೋಕ್ಕಾಗಲಿಲ್ಲ. ಅದೇ ರೀತಿ ಲಾಸ್ಟಲ್ಲಿ ದೇವಿಗೆ ಒಂದು ಕೆಂಪು ಓಕ್ಲಿ ಮಾಡಬೇಕಿತ್ತು, ಅದನ್ನು ಕೂಡ ನನಗೆ ಮಾಡೋಕ್ಕಾಗಲಿಲ್ಲ. ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಇಲ್ಲಿ ಕುತ್ಕೊಂಡಿದ್ದೀನಿ. ನಮ್ಮ ಮನೆಯವರು ಊಟಕ್ಕೆ ಬಡಿಸ್ತಿದ್ದಾರೆ. ಸೊ ನಾವು ಈ ರೀತಿ ಶಾಸ್ತ್ರ ಸಂಪ್ರದಾಯ ಏನು ಮಾಡೋದಿಲ್ಲ ಅಂದರೆ ಪೀರಿಯಡ್ ಆದಾಗ ಹೊರಗಿರಬೇಕು ಆ ಥರದ್ದೆಲ್ಲ. ಬಟ್ ಇವತ್ತು ದೇವಿ ಕೂರಿಸಿರೋದ್ರಿಂದ ನಾನು ಈ ಒಂದು ರೂಮ್ ಒಳಗಡೆನೆ ಇರ್ತೀನಿ. ನಾಳೆ ಕಳಸ ವಿಸರ್ಜನೆ ಮಾಡೋವರೆಗೂ ನಾನು ಹೊರಗೆ ಹೋಗೋ ಹಾಗಿರಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಲವ್ ಯು ಆಲ್, ಗುಡ್ ನೈಟ್.